ಚೆನ್ನಾಗಿರುತ್ತೆ ಅಂದರು ಆಯ್ತು ಗುರುಳೆ ಅವನಿಗೆ ಆಯ್ತು ಈ ಋಷಿ ಏನು ಕೇಳಗಲ್ಲ ಬಂತಪ್ಪ ಯಾಕೆ ನರಮಾಂಸ ಬೇಕು ಅಂತ ಇದ್ದಾರೆ ಮಹಾನುಭಾವ ಸರಿ ಆಯಿತು ಅಂದರು ಅವರು ನರಮಾಂಸ ಏನೋ ಸಿಗುತ್ತೆ ಅಡುಗೆ ಮಾಡೋರು ಯಾರು ಅದರ ಅಡು ಅಡುಗೆ ಮಾಡಬೇಕಲ್ಲ ಅವನು ನರಮಾಂಸದ್ದು ಅದೇ ಒಬ್ಬರು ಬ್ರಾಹ್ಮಣ ಸೋಡ್ ಇಟ್ಕೊಂಬಂದ ನನಗೆ ಎರಡು ಮೂರು ದಿವಸದ ಕೆಲಸ ಇಲ್ಲ ಫ್ರೀ ಇರ್ತೇನೆ ಅಡುಗೆ ಮಾಡಿಬಿಟ್ಟು ಹೋಗಲ್ಲ ಅಂದ ಏನೇ ಬರುತ್ತೆ ಅಂದರು ಎಲ್ಲ ಬರುತ್ತೆ ಅಂದ ಮಾಂಸದ್ದು ಅಯ್ಯೋ ಅದು ಎಕ್ಸ್ಪರ್ಟ್ ನಾನು ಅಂದ ಸರಿ ಬಾಪ್ಪ ಅಡುಗೆ ಆಯಿತು ನರಮಾಂಸ ಮಾಡಿಟ್ಟ ಮತ್ತೆ ಬರ್ತೀನಿ ದಕ್ಷಿಣ ಇಟ್ಕೊಂಡು ಸೀದಾ ಹೊಟ್ಟದ ಹುಸಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಪ್ಪ ಅಂತ ಹಾಕಪ್ಪ ಸ್ನಾನ ಮಾಡ್ಕೊಂಡ್ಬಂದು ಎಲೆ ಹಾಕ್ಕೊಂಡ್ರು ಏನು ಮಾಂಸಗಳು ಬರ್ತಾ ಇದೆ ಏನೋ ಇಟ್ಟಿದ್ದಾ ಇದ್ದಾನೆ ಅದಕ್ಕೆಲ್ಲ ಮತ್ತು ಏನಿದು ಸ್ಪೆಷಲ್ಲು ಅಂದರು ಅದೇ ನೀವು ಹೇಳಿದ ನರಮಾಂಸ ಹೇಳಿದಲ್ಲ ಅಂತ ನಾನು ನಿಮಗೆ ನರಮಾಂಸ ಮಾಡು ಅಂತ ಮಾಡುವಂಥೇಳ ನಾನು ಯಾವತ್ತಾದ ನರ ಮಾಂಸ ಮಾಂಸವೇ ಹೇಳಿಲ್ಲ ನರ ಅಂತ ಮೊದಲೇ ಹೇಳಿಲ್ಲ ನಾನು ಮತ್ತು ಈ ನರಮಾಂಸವನ್ನು ತಿಂದು ಮಾಡ ಹಾಕಿದ್ದೀಯಲ್ಲ ನರಮಾಂಸ ತಿನ್ನತಕ್ಕಂಥ ರಾಕ್ಷಸನಾಗ್ನಿ ಅಂತ ಅವನಿಗೆ ಶಾಪ ಕೊಟ್ಟರು ಗುರುಗಳು ವಸಿಷ್ಠರು ಅವನಿಗೆ ಶಾಪ ಕೊಟ್ಟರು ಏನು ಸ್ವಾಮಿ ಅನ್ಯಾಯ ಇದು ನೀವಾಗ ನೀವೇ ಹೇಳೋದು ನೀವೇ ಶಾಪ ಕೊಡೋದು ಇದು ಗುರುವಿನ ರಕ್ಷಣಾ ಇದೇನು ಶಿಷ್ಯ ಮೇಲೆ ಪ್ರೀತಿ ನಿಮಗೆ ಅಂದ ಏನು ಹಿಂಗಂತ ಅಂತ ಇದ್ದಾನಲ್ಲ ಅವನೇನು ಸುಳ್ಳೇನು ಹೇಳುವನಲ್ಲ ಸ್ವಲ್ಪ ಧ್ಯಾನ ಮಾಡಿದರು ಅದೇನಂದರೆ ಆ ರಾಕ್ಷಸ ಓಡೋಗಿದ್ನಲ್ಲ ಅವನು ವಸಿಷ್ಠರು ವೇಷದಲ್ಲಿ ಬಂದ ಬಂದ್ಬಿಟ್ಟು ನರಮಾಂಸ ಬೇಕು ನಮಗೆ ಅಂದ ಅವನೇ ವಶಿಷ್ಠರು ಇನ್ನೊಂದು ವೇಷ ಹಾಕ್ಕೊಂಡು ಅಡಿಗೆವನಾಗೂ ಬಂದ ನರಮಾಂಸ ತಂದಲ್ಲಿ ಇಟ್ಬಿಟ್ಟ ಮಾಯಾಗೋರು ಅವನು ಇದೆಲ್ಲ ಗೊತ್ತಾಯಿತು ಈಗ ಅವರೇನು ಮಾಡಿದ್ರು ಶಾಪ ಈಗ ಅವ್ರು ಹೇಳಿದರು ನಿನ್ನ ಜೀವನ ಪೂರ್ತಿ ಶಾಪ ಕೊಟ್ಟಿದ್ದೆ ನಾನು ಅದನ್ನು ಹನ್ನೆರಡು ವರ್ಷ ಕಡಿಮೆ ಮಾಡ್ತೇನೆ ಹನ್ನೆರಡು ವರ್ಷ ಪುನಃ ನಿನ್ನ ರೂಪ ಬರುತ್ತೆ ಅಂದರು ಇದು ಇಲ್ಲಿ ಬರತಕ್ಕಂಥದ್ದು ಹಾಗೆ ಈ ಮಧ್ಯದಲ್ಲಿ ಇದನ್ನು ನೋಡಿ ಈ ಇದರಲ್ಲಿ ಈ ಕಥೆ ನಾವು ಇಟ್ಕೋಬೇಕು ಲಕ್ಷ್ಮೀ ಶೋಭನದಲ್ಲಿ ಕೆಲವರು ತಲೆಯೂರಿ ತಪವ ಗೈದಿದ್ದರೇನ ಫಲವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಅಂದ್ರಲ್ಲ ಅದರಲ್ಲಿ ಇದು ಇಟ್ಕೋಬೇಕು ಯಾರು ವಸಿಷ್ಠ ಶಾಪವೇ ಕೊಟ್ಟಿಲ್ಲ ಅಂತಿಲ್ಲ ನೋಡ ಅವನ ಶಿಷ್ಯನಾದವನಿಗೆ ಶಾಪ ಕೊಟ್ಟಿದ್ದಾರೆ ಇವ್ರಿಗೇನಾಯಿತು ಅಂದರೆ ಇವನು ತಕ್ಷಣ ನನಗೇನೆ ಶಾಪ ಕೊಡ್ಲಿಕ್ಕೆ ಬಂದ್ರಲ್ವ ನೀವು ಅಂಥೇಳಿ ಅವನು ಕೂಡ ಕೈಲಿ ನೀರು ಹಾಕ್ಕೊಂಡ ಸೌದಾಸ ನಾನು ಶಾಪ ಕೊಡ್ತೇನೆ ನಿಮಗೆ ಹಿಂದೆ ಮುಂದೆ ನೋಡಿದ್ರೆ ನಂಗೆ ಶಾಪ ಕೊಟ್ಟಿರಲ್ಲ ಅಂತ ಕೈಲಿ ನೀರು ಹಾಕ್ಕೊಂಡ ಮಂತ್ರ ಅಭಿಮಂತ್ರ ಮಾಡೇ ಬಿಟ್ಟ ಶಾಪ ಕೊಡಬೇಕು ಅಂತ ಹೆಂಡತಿಯಲ್ಲಿ ಬಕ್ಳೇ ಇದ್ದು ಅವಳು ಹೇಳ್ತಾಳೆ ಗುರುಗಳಿಗೆ ಶಾಪ ಕೊಡೋದ ನಮ್ಮ ಪ್ರಾರಬ್ಧ ಗುರು ಶಾಪ ಕೊಟ್ಟರೆ ಇನ್ನು ಏಳು ಜನ್ಮ ನಮ್ಮ ಗುರುಗಳು ಸಿಗೋಲ್ಲ ಏನು ಬರೀ ವಿದ್ಯೆ ಇಲ್ಲದೆ ಒದ್ದಾಡಬೇಕಾಗತ್ತೆ ಅಷ್ಟೇ ಹಂಗೆ ಮಾಡಬೇಡಿ ಮತ್ತು ಏನು ಮಾಡಿ ಅಭಿಮಂತ್ರ ಮಾಡಿದ್ನಿ ಅಂತ ನಿಮ್ಗೆ ಕಾಲು ಮೇಲೆ ಹಾಕ್ಕೊಳ್ಳಿ ಇಂದು ಆ ಕಾಲು ಮೇಲೆ ಹಾಕಿ ಕಾಲೇ ಅದು ಅದಕ್ಕೆ ಕಲ್ಮಾಷಪಾದ ಅಂತ ಅವನಿಗೆ ಹೆಸರು ಬಂತು ಅಂತ ಹೇಳ್ತಾರೆ ಹೀಗಾಗಿ ಇಂತಹ ಅವನು ಕಡೆಗೆ ಇವನಿದ್ದಾನೆಲ್ಲ ಕಲ್ಮಾಷಪಾದ ಅವನು ಒಬ್ಬ ಬ್ರಾಹ್ಮಣ ಏನಿದ್ದಾನೆ ಅಂದ್ಯಾರು ಯಾರು ಗೊತ್ತಾ ವಶಿಷ್ಠರು ವಶಿಷ್ಠರ ಮಗ ಇದ್ದಾನೆ ಶಕ್ತಿ ಶಕ್ತಿಯ ಮಗ ಪರಾಶರ ಪರಾಶರ ಮಗ ದೇವರು ಅವರ ಮಗ ಶುಕಾಚಾರ್ಯರು ಈಗ ಅವರು ವಂಶ ಇರೋರು ಆ ಶಕ್ತಿ ಇದ್ದಲ್ಲ ಅವನ್ನ ಮದುವೆ ಆಗಿದ್ದಾನೆ ಇನ್ನು ಪಾಪ ಹೊಸದಾಗಿ ಮದುವೆ ಆಗಿದ್ದಾರಷ್ಟೇ ಈ ಕಲ್ಮಾಷಪಾದನತ್ತ ಅಲ್ಲಿ ಬಂದರು ಬರುವಾಗ ಮನೆ ಮಾಡಿದ ಈ ಇದನ್ನು ಹಿಡ್ಕೊಂಡ್ರು ಈ ಗಂಡನನ್ನು ಹಿಡ್ಕೊಂಡ ಅವನು ಗಂಡ ಹಿಡ್ಕೊಂಡು ಏನು ಮಾಡಿದ್ರು ತಿಂದಾಕಿಡ್ತೀನಿ ಅಂತ ಹೇಳ್ದೆ ಅವಳೆಲ್ಲ ಬೇಡಿಕೊಂಡ್ರು ನಾವು ಈಗ ತಾನೇ ಮದುವೆ ಆಗಿದ್ದೇವೆ ನೀನು ರಾಕ್ಷಸ ಅಲ್ಲ ನೀನು ಕಲ್ಮಾಷಪಾದ ರಾಜ ಸೌದಾಸ ನೀನು ನಮ್ಮನ್ನು ಬಿಟ್ಬಿಡು ನಿಮ್ಮ ಎಷ್ಟು ಏನು ಮಾಡಿದ್ರೂ ದಯ ಇಲ್ಲೇ ಇಲ್ಲ ಬಾಯಲ್ಲಿ ಹಾಕ್ಕೊಂಡೇ ಬಿಟ್ಟ ಕಡೆಗೆ ಅವಳು ಕೂಡ ಒಂದು ಶಾಪವನ್ನು ಕೊಟ್ಟಲು ಅನಂತರದಲ್ಲಿ ಅವಳು ಹಾಗೆ ದೇಹ ತ್ಯಾಗ ಮಾಡಿಲ್ಲ ಅವಳು ಆಮೇಲೆ ಅವಳು ಹನ್ನೆರಡು ವರ್ಷ ಆದ ಮೇಲೆ ನಿಮಗೆ ಸಂಘ ಮಾಡಿದ ಅಂದರೆ ಶಾಪ ಕೊಟ್ಟಿದ್ಲು ಆಮೇಲೆ ವಸಿಷ್ಠರಿಂದ ಮಕ್ ಮಕ್ಕಳಾಯಿತು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಅವರ ಕಥೆಗಳು ಆಮೇಲೆ ಶ್ರೀರಾಮನ ಕಥೆ ಎಂಬುದಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಿಂತ ದಶಾವತಾರ ಕಥೆಯನ್ನು ಹೇಳ್ತಾರೆ ಅಂದರೆ ಒಂದೇ ಒಂದು ಶ್ಲೋಕ ಅವರು ಹೇಳಿದ್ದವರು ಒಂದೇ ಶ್ಲೋಕ ಯಾವುದು ಗುರುವರ್ತೆ ತಕ್ತರಾಜ್ಯೋ ವ್ಯಚರತು ಅನುವನಂ ಪದ್ಮಪದ್ಭ್ಯಾಂ ಪ್ರಿಯ ಪಾಣಿಸ್ಪರ್ಶಾಕ್ಷಭ್ಯಾಂ ಮೃಜಿತ ಪತಿರುಜೋಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಶೂಖ್ಯಾ ಪ್ರಿಯ ಭ್ರೂ ವಿಜುಂಬ ಶುತ್ವ ಆವಿರ್ಬದ್ಧ ಸೇತು ಕಲ ದವ ದಹನ ಕೋಸಲೇಂದ್ರೂ ಅವತೀರ್ಣ ಅಂಥೇಳಿ ಇಲ್ಲಿ ಇದರಲ್ಲಿ ಸತ್ಯಧರ್ಮತಿ ಇರ್ತಾರೆ ಅದನ್ನು ವಿಶೇಷವಾಗಿ ಅರ್ಥಗಳೆಲ್ಲ ಬರೆದಿದ್ದಾರೆ ಅಂದರೆ ರಾಮಾವತಾರದ ಕಥೆಯನ್ನು ಒಂದು ಶ್ಲೋಕದಲ್ಲಿ ಪೂರ್ತಿ ಹೇಳಿ ಕಡೆಗೆ ರಾಧೆ ಮುಖ್ಯವಾಗಿ ನಾವು ಹನುಮಂತನ ಕತೆ ಆಮೇಲೆ ರಾಮಚಂದ್ರ ದೇವರ ವಿಶೇಷವಾದ ಒಂದು ಗುಣಗಳು ಧರ್ಮಗಳು ಅದೆಲ್ಲವನ್ನು ಕೂಡ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಸೇತುವೆ ಏನಿದೆ ಅದೇ ಏನಿದೆ ಅದನ್ನು ಕಟ್ಟೋದು ಕೂಡ ಒಂದು ವಿಶೇಷವಾಗಿರತಕ್ಕಂಥದ್ದು ಹೇಳಿದ್ದಾರೆ ಆಮೇಲೆ ಇದೆಲ್ಲ ಅವರ ಕತೆ ಮುಂದೆ ರಾಮಚಂದ್ರದೇವರೇ ಇದ್ದಾರವರು ಎಷ್ಟು ವರ್ಷ ರಾಜ್ಯವಾರ ಮಾಡಿದರು ಎಂಬುದಕ್ಕಂಥದ್ದಿರೋದು ಸ್ಮರಾಮಿ ಭವಸಂತಾಪ ಮೃತಸಾಗರಂ ಪೂರ್ಣಾನಂದಸ್ಯ ರಾಮ ರಾಮಸ್ಯ ರಾಮಚಂದ್ರ ರಾಮಚಂದ್ರದೇವರ ಒಂದು ಮಹಿಮೆ ರಾಮಚಂದ್ರ ದೇವರ ಕಥೆಯನ್ನು ಕೇಳಿದ್ರೆ ಯಾರೂ ತಾನೇ ತಲೆ ಅಲ್ಲಾಡಿಸೋದಿಲ್ಲ ಎಲ್ಲರೂ ತಲೆ ಅಲ್ಲಾಡಿಸಲೇಬೇಕು ಯಾಕೆ ಅಷ್ಟು ಚೆನ್ನಾಗಿದೆ ಅಂತ ಶೇಷದೇವರೇನಿದ್ದಾರೆ ಅವರಿದ್ದಾರೆ ಅವರಿಗೆ ಸಾವಿರ ತಲೆಗಳಿದೆ ಆ ತಲೆ ಮೇಲೆ ಈ ಭೂಮಂಡಲ ಇರೋದು ಅವ್ರಿಗೆ ಮಾತ್ರ ಎಲ್ಲರಿಗೂ ಕಿವಿ ಕೊಟ್ಟವರು ಬ್ರಹ್ಮದೇವರು ಅವನಿಗೂ ಮಾತ್ರ ಕಿವಿ ಕೊಡಲೇ ಇಲ್ಲಂತೆ ಶೇಷದೇವನಿಗೆ ಯಾಕೆಂದರೆ ಬ್ರಹ್ಮದೇವರು ರಾಮಾಯಣ ಕಥೆ ಹೇಳ್ತಾನೇ ಇರ್ತಾರೆ ಆಹಾಹಾ ಹಾ ತುಂಬ ಚೆನ್ನಾಗಿದೆ ಅಂದರೆ ಅವನು ಈ ಭೂಮಂಡಲ ಎಲ್ಲಿರುತ್ತೆ ಅದಕ್ಕೋಸ್ಕರ ಕಿವಿಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಕರಣ ಶೇಷಂ ವಿಧಿಹಿ ಬ್ರಹ್ಮಾಂಡ ಭಂಗದೀಹಿ ಶುತ್ವ ರಾಮಕಥಾಮ್ರಮ್ಯಂ ಶಿರಹ ಕಸ್ಯನ ಕಂಪತೆ ರಾಮನ ಕಥೆ ಕೇಳಿ ಯಾರು ತಲೆತನ ಅಲ್ಲಾಡಿಸೋದಿಲ್ಲ ಎಲ್ಲರೂ ಅಲ್ಲಾಡಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ಅದಕ್ಕೋಸ್ಕರ ಅದು ಮಾಡಿದ್ರು ಅಂತ ಹೀಗೆ ರಾಮಚಂದ್ರ ದೇವರು ಅನೇಕ ವಿಧವಾದಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಪ್ರಸಿದ್ಧವಾದ ಎರಡು ಮೂರು ಕತೆ ಏನಿದೆ ಅದನ್ನು ಅದು ಇಲ್ಲ ಭಾಗವತದ ಇಲ್ಲ ಅದು ಅಲ್ಲಿ ಕೂಡ ಸೂಚಿತ ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೇನೆ ಅದೆಲ್ಲ ತಿಳ್ಕೊಳ್ಳೇಬೇಕಾದಕ್ಕಂಥ ರಾಮಚಂದ್ರ ರಾಮಚಂದ್ರದೇವರೇ ಇದ್ದಾರವರು ಈಗ ನಾವು ರಾವಣನ ಕೊಂದು ಹಾಕಾದ ಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದ ಅವನು ಇವನು ದಶಕಂಠ ಅವನು ಶತಕಂಠ ಇವನಿಗೆ ಹತ್ತಿದ್ರೆ ಇನ್ನೊಂದು ಸೊನ್ನೆ ಜಾಸ್ತಿ ನೂರು ಕಂಠ ಅವನು ತನ್ನ ಮಿತ್ರನಾಗಿರ್ತಕ್ಕಂಥ ಆ ಶಶಕಂಠನನ್ನು ಸಂಹಾರ ಮಾಡಿದ್ದ ನೋಡಿ ಇವನು ಶಾಖದ್ವೀಪದಲ್ಲಿದ್ದ ಅಂದರೆ ಪುಷ್ಕರಕ್ಕಿಂತ ಹಿಂದಿದ್ದು ಶಾಖದ್ವೀಪ ಅಂದರೆ ಆ ಶಾಖದ್ವೀಪದಲ್ಲಿ ಇದ್ದವನು ಅಲ್ಲೆಲ್ಲ ಶುರು ಮಾಡಿದ ವೃದ್ಧಾಂತಗಳನ್ನು ಅಲ್ಲಿರ್ತಕ್ಕಂಥ ಮುನಿಗಳೆಲ್ಲ ತೊಂದರೆ ಕೊಡೋದು ನಾನಾ ವಿಧವಾದ ಉಪಟಳ ಶುರು ಮಾಡ್ದೆ ಇದಿಂದೇನಾಯಿತು ಅವ್ರಿಗೆ ಅಯ್ಯೋ ರಾಮಚಂದ್ರ ದೇವ ನೀನು ಇದ್ದೂ ಕೂಡ ನಮ್ಮ ಸ್ಥಿತಿ ಹಿಂಗಾಯ್ತಲ್ಲ ರಕ್ಷಣೆ ಮಾಡು ಅಂತ ಕೇಳ್ಕೊಂಡ್ರು ನಾಡಿದ್ರ ಮೂಲಕ ರಾಮಚಂದ್ರ ದೇವರಿಗೆ ಗೊತ್ತಾಯಿತು ಇವನ ಉಪಟಳ ಇದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಅವರೇನು ಮಾಡಿದ್ರು ಅಂದರೆ ದೇವರು ನೋಡಪ್ಪ ನಾವು ಅಲ್ಲಿ ಹೋಗಬೇಕು ಏನು ಮಾಡೋದು ಅಂತ ಸೀತಾದೇವಿ ಅಂತ ಮಾತಾಡಿದರು ಸೀತಾದೇವಿ ಹೇಳ್ತಾ ಹೋಗಿ ನಡ್ರಿ ಅಂತಾಳೆ ಅಷ್ಟು ದೂರ ಕರ್ಕೊಂಡು ಹೋಗೋರು ಯಾರು ಇನ್ನು ಕಪಿಗಳೆಲ್ಲ ಇಲ್ಲೇ ಇದೆ ಬಂದು ಅಲ್ಲಿ ಯುದ್ಧ ಮಾಡಿ ಬಂದಿದ್ದು ಎಪ್ಪತ್ತೆರಡು ದಿವಸ ಯುದ್ಧ ಮಾಡಿ ಬಂದಿದ್ದು ಅಷ್ಟೇ ಆ ಬಂದಾಗ ಇಲ್ಲೇ ಆರಾಮ ಊಟ ತಿಂಡಿ ಮಾಡಿಕೊಂಡು ಇಲ್ಲೇ ಇದ್ದೋಗಿದ್ದಾರೆ ಕಪಿಗಳು ಯಾರು ಹೋಗೇ ಇಲ್ಲ ಅಲ್ಲೇ ಇದ್ದಾರೆ ಎಲ್ಲರಲ್ಲೇ ಇದ್ದಾರೆ ಈಗ ಸೀತಾದೇವಿ ಹೇಳ್ತಾರೆ ನಮ್ಮ ಹನುಮ ಇದ್ದಾನಲ್ಲ ಅವನೇ ಸಮರ್ಥ ಯಾಕೆಂದರೆ ಧಾಟುವಾಗ ನಾನು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ಲ ಭಯಂಕರವಾದ ರೂಪ ತೋರಿಸಿದ್ದಾನೆ ಅದರಲ್ಲಿ ಎಲ್ಲರೂ ಕೂಡ ನಾವು ಇದ್ದು ಬಿಡ್ಬೋದು ಎಲ್ಲರೂ ಇರ್ಬೋದು ಅಂದರೆ ಅವ್ರು ಮೇಲೆ ಯಾರು ಎಲ್ಲರೂ ಕೂಡ ಹೋಗ್ಬೋದು ಬೇಕಾದ್ರೆ ಸರಿ ಎಲ್ಲರೂ ಕೂಡ ಹನುಮಂತನ ಕೇಳಿದರು ರಾಮಚಂದ್ರ ಹೇಳಿದ ನೋಡಪ್ಪ ನಮ್ಮ ಕರ್ಕೊಂಡು ಅಲ್ಲಿ ಬಿಡು ಅಂತ ದೊಡ್ಡ ರೂಪ ಎಲ್ಲ ಅವನು ಬೆನ್ನ ಮೇಲೆ ಹತ್ತಿದ್ರು ಎಲ್ಲರೂ ಕೂಡ ಬಂದು ಈ ಶಾಗದ್ ದ್ವೀಪಕ್ಕೆ ಬಂದರು ಸರಿ ಯುದ್ಧಕ್ಕೆ ತಯಾರಾಯಿತು ರಾಮಚಂದ್ರೆ ಮಾಡಿದ ಒಂದು ತಲೆ ಎರಡು ತಲೆ ಮೂರು ತಲೆ ನಾಲ್ಕು ತಲೆ ಒಂದೊಂದು ತಲೆಗಳೆಲ್ಲ ಕತ್ತ ಸಾಕ ಕರೆ ಸೀತಾದೇವಿ ಕೂಡ ಅಲ್ಲೇ ಇದ್ದಾಳೆ ಅವಳು ಕೂಡ ಬಾಣ ಬಿಟ್ಲು ಒಂದೊಂದು ತಲೆ ಹಾರಿಸ್ಬೇಕು ಅಂತ ಈ ಮಧ್ಯೆ ಅವನೇ ಮಾಡಿದ ಒಂದು ಗದೆ ಬಿಸಾಕ್ದ ರಾಮ ಮೂಚೆ ಬಿದ್ದವರ ಕೃಷ್ಣ ಮೂಚೆ ಬಿದ್ದಾಗ ಸತ್ಯಭಾಮಿ ವಿದ್ಯೆ ಮಾಡಿಲ್ಲಲ್ಲ ಹಾಗೆ ಇದು ಕೂಡ ಹಾಗೆ ತಕ್ಷಣ ಮಾಡಿದ್ರು ಧನಸ್ಸು ಎಲ್ಲ ತಗೊಂಡ್ಳು ಕೋದಂಡವನ್ನ ಆ ಉಳಿದ ತಲೆಗಳಷ್ಟು ತೇದಾಗ್ಬಿಟ್ಲು ಸೀತೆ ಸೀತೆ ಅಂದರೆ ಸಾಮಾನ್ಯ ಹೆಂಗಸು ಅಂತ ತಿಳ್ಕೊಬೇಡ್ರಿ ಪಾಪ ಅಯ್ಯೋ ಪಾಪ ಸೀತೆ ಏನೂ ಗೊತ್ತಿಲ್ಲ ಅದಲ್ಲ ಆ ಯಾವಾಗ ಶಕ್ತಿ ತೋರಿಸ್ಬೇಕಾಗಿ ಶಕ್ತಿ ತೋರಿಸೇ ತೋರ್ಸ್ತಾವೆ ಅಲ್ವ ಲಕ್ಷ್ಮೀ ಸುಮಂದ್ರ ಹೇಳ್ತಾರಲ್ಲ ಮನೆಯಲ್ಲಿ ಕ್ಷಮೆಯನ್ನೇ ತಾಳದ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೆ ಅಲ್ವಾ ಆದ್ದರಿಂದ ಅವರು ಇದೇನಿಲ್ಲ ಹಾಗೆ ಮಾಡಿದ್ರು ಕಡೆಗೆ ಅವರೇ ಆಯಿತು ಯುದ್ಧದಲ್ಲಿ ಸತ್ತ ಅವನು ಈಗ ಅವನು ಆಲಿಂಗನ ಮಾಡಿಕೊಂಡ ಎಚ್ಚರಿಕೆ ಆದಮೇಲೆ ಹಾಗ ಅವರು ಸೀತಾದೇವಿಗೆ ನಿಜವಾಗಲು ನೋಡು ನಾನು ಮೂಚೆ ಬಿದ್ದಿದ್ದಾಗ ನೀದವನ್ನ ಕೊಲ್ಲಿಲ್ಲ ಅಂದರೆ ನಾನು ಬಾಣ ಬಿಟ್ಟು ಕೊಂದೇ ಬಿಡ್ತಾ ಇದ್ದ ನೋಡು ನೀನು ನಾನು ಪ್ರಾಣ ಉಳಿಸ್ತೀನಿ ಅಂತ ಹೇಳಿಬಿಟ್ಟು ಆ ಒಂದು ಮಾಲೆ ತೆಗೆದಂತೆ ಹಾರ ಅದನ್ನು ತೆಗೆದು ಅವಳು ಸೀತೆ ಕೊಟ್ಟಂತೆ ರಾಮಸ್ಯವಾಣ್ಯ ಮಣಿಮಂಜುಮಾಲ ವ್ಯಾಜೇನ ಅಂತ ಅದಕ್ಕೆ ಇದು ಇದು ವಾಸಿಷ್ಠ ರಾಮಾಯಣದ ಕಥೆ ನಾ ಹೇಳ್ತಾ ಇರೋದು ಈಗ ಆ ಒಂದು ಕೊಟ್ಟುಕೊಳ್ಳಿ ಅವರೇ ಮಾಡಿದ್ರು ಅಲ್ಲ ರೀ ನಾವೇನಾದರೂ ಹನುಮಂತ ಇಲ್ಲ ಅಂದರೆ ಇಲ್ಲಿ ಬರಲಿಕ್ಕಾಗತ್ತಾ ನೀವೇನೇ ನಂಗೆ ಪ್ರಶಂಸೆ ಮಾಡಿದ್ರು ಕೂಡ ಹನುಮಂತನ ಸೇರಬೇಕು ಅಂತ ಆ ಮನೇನ ಹನುಮಂತನ ಕೊಟ್ಟರು ಅವನೇ ಮಾಡಿದ ಕಜ್ಜಿ ಕಜ್ಜಿ ಬಿಸಾಕಿನಂತೆ ಏನು ಹಣ್ಣ ಇದು ಯಾವ ಹಣ್ಣು ಇದು ನೇರಳೆ ಹಣ್ಣು ಯಾವ ಹಣ್ಣು ಅಂದರೆ ಪರಮಾತ್ಮನ ಸೇವೆ ಮಾಡಿದ್ದಕ್ಕೆ ಅವರಿಗೆ ಇದು ಯಾವುದೂ ಬೇಕಾಗಿಲ್ಲ ಅವನಿಗೆ ಭಕ್ತಿ ಒಂದು ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೇ ಕ್ಷಣೆ ತ್ವಯಿಷಮೇ ಹಾಸ ವಿಭಜಿತಾ ಹಿಮೆ ಕ್ಷಣ ಕ್ಷಣದಲ್ಲಿಯೂ ಕೂಡ ಭಕ್ತಿ ಜಾಸ್ತಿ ಆಗಬೇಕು ಆ ರೀತಿ ಮಾಡು ಅಂತ ಹೇಳ್ತಾರೆ ಹೊರತಾಗಿ ಈ ಮಣಿ ಭಂಗದ ಏನು ಬೇಕು ಅಂತ ಮುಂದೆ ಕಥೆ ಇರತಕ್ಕಂಥದ್ದು ಅಂತೂ ಕರ್ಕೊಂಡು ಅದು ಬಂದು ಅದೊಂದು ಕೆಲಸ ಆಯಿತು ಇನ್ನೊಂದು ಏನಿದೆ ಈ ಹನುಮಂತನಿಗೆ ಯಾವಾಗಲೂ ಕೂಡ ಬಾಲದಲ್ಲಿ ಘಂಟೆ ಇರೋದು ಯಾವಾಗಲೂ ಬಾಲದಲ್ಲಿ ಘಂಟೆ ಅದು ಕೂಡ ಇದರ ಈ ಕಥೆಯಲ್ಲಿ ಹೇಳೋದು ಅದೇನಂದರೆ ರಾಮಾಯಣ ಯುದ್ಧ ಮುಗೀತು ಯುದ್ಧ ಆದಮೇಲೆ ಎರಡು ಸಾರಿ ಮೃತ ಸಂಜೀವಿನಿ ಸಂಜೀವಿನಿ ಪರದ ತೊಗೊಬಂದ ಎಲ್ಲರನ್ನು ಬದುಕ ಆ ದೈತ್ಯರಿದ್ದ ರಾಕ್ಷಸರಲ್ಲಿ ಅವರೇನಾಯಿತು ಅಂದರೆ ಅವರು ಸತ್ತು ಏನು ಮಾಡಿದ್ರು ಆ ರಾವಣನೇ ಒಂದು ಇಪ್ಪತ್ತು ಜನ ಇಟ್ಟಿದ್ದ ಸತ್ತು ಕೂಡಲೇ ಅವರ ಶರೀರ ಸಮುದ್ರ ಬಿಸಾ ಕೊಡಬೇಕು ಅಂತ ಯಾಕೆಂದರೆ ಸತ್ತೋ ನೋಡಿಬಿಟ್ರೆ ಬೇರೆಯವ್ರು ಯುದ್ಧ ಮಾಡಲ್ಲ ಯೋ ಯುದ್ಧ ಸತ್ತೋಗಿದ್ದಾರೆ ನಾವು ಓಡ್ಬಿಡೋಣ ಅಂತ ಓಡಿ ಹೊಡೋಗ್ತಾರೆ ಅದಕ್ಕಾಗಿ ಇವ್ರು ಯಾರು ಹಂಗೆ ಮಾಡಿದ್ದಿಲ್ಲ ಕಪಿಗಳು ಅಲ್ಲದೆ ಬಿದ್ದವು ಸಂಜೀವನ ಪದಾರ್ಥ ಬದ್ದಂತೆ ಎಲ್ಲ ಎದ್ದುಬಿಟ್ರು ಇದರಿಂದ ಏನಾಯಿತು ಆದರೂ ಕೂಡ ಆಮೇಲೆಲ್ಲ ನೋಡಿದ್ರೆ ಹತ್ತು ಸಾವಿರ ಜನ ಸಿಗ್ತಾಯಿಲ್ಲ ಹತ್ತು ಸಾವಿರ ಸಿಗ್ತಾ ಇಲ್ಲ ಲೆಕ್ಕಕ್ಕೆ ಎಲ್ಲರೂ ಬದುಕಿದ್ದಾರೆ ಎಲ್ಲಿ ಹೋದರು ಪುನಃ ಕವಿಗಳು ಹೇಳಿದೆ ಎಲ್ಲ ಹುಡುಕ ಅಂದ ಆ ಸೀತೆ ಹುಡುಕಲಿಕ್ಕೆ ಹೋದಲ್ಲ ಕವಿಗಳು ದಿಕ್ಕ ದಿಕ್ಕಿಗೆ ಎಲ್ಲ ದಿಕ್ಕು ಹೋದರು ಎಲ್ಲಿ ಹೋದರೂ ಸಿಗಲಿಲ್ಲ ಎಲ್ಲೂ ಇಲ್ಲ ಅಂದರು ಕಡೆಗೆ ಈ ದಿಕ್ಕು ಹೋಗಿದ್ದಲ್ಲ ದಕ್ಷಿಣ ದಿಕ್ಕಿಗೆ ಅಂಗದವರಲ್ಲ ಅವರೊಂದು ಗುಂಪು ಮಾಡಿಕೊಂಡ್ರು ಸರಿ ಹನುಮಂತನು ಕೂಡ ರಾಮನ ಆದೇಶ ಅಂತ ಅವನು ಬಂದ ಇವರೆಲ್ಲ ಏನು ಮಾಡಿದ್ರು ಒಂದು ಕಡೆ ಬಂದರೆ ಒಂದು ದೊಡ್ಡ ಗಂಟೆ ಬಿದ್ದಿತ್ತು ಅಲ್ಲಿ ಏನೋ ಶಬ್ದ ಬರ್ತಾಯಿತ್ತು ಆ ಗಂಟೆಯ ಒಳಗಡೆ ಶಬ್ದ ಬರ್ತಾಯಿತ್ತು ಕಿವಿಟ್ಟು ನೋಡಿದ್ರು ಆ ಕೋತಿಗಳೆಲ್ಲ ಶಬ್ದ ಮಾಡ್ತಾಯಿದ್ದವು ಉಸಿರಾಡ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಕಡೆಗೆ ಊಟ ಇಲ್ಲ ತಿಂಡಿ ಇಲ್ಲ ಎಷ್ಟೋ ದಿವಸ ಆಗೋಗಿದೆ ಒದ್ದಾಡ್ತಾ ಇದೆ ಆಗ್ತಾಯಿಲ್ಲ ಅಂಥದ್ದು ಆಮೇಲೆ ಇವರು ಓಹ್ ಇಲ್ಲಿ ಯಾರು ನೀವು ಅಂದರು ನಾನು ತಾರ ನಾನು ಇವರು ಸುಷೇಣ ಅಂತ ಎಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ರು ಅವರು ಕಡೆಗೆ ಏನು ಮಾಡಿದ್ರು ತೆಗಿಬೇಕಲ್ಲ ಅದನ್ನು ಎಲ್ಲ ಕಪಿಗಳು ಬಂದು ಎತ್ತಿದ್ರು ಅಲ್ಲಾಳಿಲ್ಲ ಅದು ಮೇಲೆ ಅಂಗದಾದಿಗಳೆಲ್ಲ ಸೇರಿ ಸೇರಿಸಿದರು ಅದು ಆಗಲಿಲ್ಲ ಬಂದು ರಾಮನ ಹೇಳಿದ್ರು ಯಾರ ಆಗಲ್ಲ ಸ್ವಾಮಿ ಅದು ಅಲ್ಲಿದ್ದಾರೆ ನಮ್ಮ ಕವಿಗಳಲ್ಲಿದ್ದಾರೆ ಬಹುಶಃ ಎಲ್ಲ ಅಲ್ಲೇ ಇರ್ಬೋದು ಅಂದರು ಹನುಮಾನಿಗೆ ಹೋಗಪ್ಪ ಅಂದರು ಹನುಮಂತ ಸುಮ್ಮನೆ ನೋಡಿ ಹಿಂಗೆತ್ತು ಹಿಂಗೆಟ್ಟಂತೆ ಅಷ್ಟು ಜನ ಕವಿಗಳಿಗೆ ಆಗದೇ ಇರತಕ್ಕಂಥ ಆ ಗಂಟೆಯನ್ನು ಅನಾಯಾಸವಾಗಿ ಎಡಗೈಯಿಂದ ಎತ್ತಲ್ಲಿಟ್ಟ ಎಲ್ಲ ಕವಿಗಳು ಬಂದರು ಹನುಮಂತನ ನಮಸ್ಕಾರ ಮಾಡೋದೇನು ಅವನಿಗೆ ಮುದ್ದು ಕೊಡೋದೇನು ಹನುಮಂತಂಗೆ ಹಾರು ಕೂತ್ಕೊಳ್ಳೋದೇನು ನಮಸ್ಕಾರ ಮಾಡೋದೇನು ಪ ಪ್ರಾಣ ಉಲ್ಸ್ದೀಯಪ್ಪ ಪ್ರಾಣದೇವ ಅಂತ ಹೆಸರು ಬಂತಪ್ಪ ನಿಮಗೆ ಅಂತೆಲ್ಲ ಅಂದರು ಅದು ಏನು ಗಂಟೆ ಇದು ಯಾವುದಿದು ಅಂತ ಹೇಳಿದ್ರೆ ಆ ರಾವಣ ಇದ್ದಲ್ಲ ಅವನ ಏನು ಮಾಡ್ದ ಇವರೆಲ್ಲ ಸತ್ತೋಗ್ತಾ ಇದ್ದಾಗ ಕುಂಭಕರ್ಣನ ಎಬ್ಬಸ್ದ ಕುಂಭಕರ್ಣ ಎಬ್ಬದ್ದಾಗ ಏನಾಯಿತು ಅಂದರೆ ರಾಮಚಂದ್ರ ಅವನನ್ನು ಕೂಡ ಯುದ್ಧ ಸುಮಾರು ಯುದ್ಧ ಮಾಡಿ ಮೂರು ದಿವಸ ಯುದ್ಧ ಮಾಡಿನಲ್ಲ ಮಾಡಿ ಕಡೆಗೆ ಅವನ ಬಿಟ್ಟು ಕೊಂದಾಗ್ದ ಕೊಂದಾಗ್ದಾಗ ಏನಾಯಿತು ಅಂದರೆ ಅವನ ದೇಹದಲ್ಲಿ ಆ ಬಾಣ ಏಟಿಗೆ ಒಂದು ಗಂಟೆ ಬಂದು ಅಲ್ಲಿ ಬಿದ್ದಿತ್ತು ಅದು ಆಭರಣ ಒಂದು ಅವನ ದೇಹಕ್ಕೆ ಗಂಟೆಗಳು ಆಭರಣ ಒಂದು ಗಂಟೆ ಇಲ್ಲಿ ಬಿದ್ದಿತ್ತು ಅದು ಆ ಬೀಳುವಾಗ ಹತ್ತು ಸಾವಿರ ಕೆಪುಗಳು ಅದು ಒಳಗಡೆ ಸೇರ್ಕೊಂಡಿದ್ರು ಬಿದ್ದಾಗ ಅದನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಯಾರು ಕೂಡ ಆಮೇಲೆ ರಾಮಚಂದ್ರ ಹೇಳಿದ್ರು ನೋಡು ನೀನು ಎತ್ತಿದ್ದಕ್ಕೋಸ್ಕರ ಆ ಗಂಟೆ ನೀನು ಬಾಲದಲ್ಲಿ ಇರಲಿ ಬಿಡು ಸೂಚ್ಯವಾಗಿಂದ ಅದಕ್ಕೋಸ್ಕರ ಬಾಲದಲ್ಲಿ ಗಂಟೆ ವ್ಯಾಸರಾಜ್ ಇಟ್ಟಿದ್ದು ಇದು ಕೂಡ ಆನಂದ ರಾಮಾಯಣಗಳು ಹೇಳ್ತಾರೆ ಅಂತೂ ಅಂದರೆ ಅರ್ಥ ಆಯಿತು ಒಂದು ಗಂಟೆಯಲ್ಲಿ ಹತ್ತು ಸಾವಿರ ಜನ ಕವಿಗಳಿ ಸೇರಿದ್ರು ಅಂದರೆ ಇವನು ಇಂತಹ ಗಂಟೆಗಳು ಸಾವಿರ ಆಯಿತು ಅಲಂಕಾರ ಇದು ಇಂಥ ಗಂಟೆಗಳು ಅಂದರೆ ಅವನ ದೇಹ ಎಷ್ಟಿರಬೇಕು ಅಂತ ನಾವು ಊಹೆ ಮಾಡ್ಕೋಬೇಕು ಅಂಥವನ್ನ ಒಂದು ಬಾಣಕ್ಕೆ ಒಂದಾಗ್ತಾ ಅಂದರೆ ಈ ಎಂಥವನು ಅಂತ ತಿಳ್ಕೊಬೇಕು ಎಲ್ಲ ಪರಮಾತ್ಮ ಮಹಿಮೆಗಾಗಿ ಆ ಮಹಿಮೆಗಳಲ್ಲೇ ಹೇಳ್ತಕ್ಕಂಥದ್ದು ಇದೆಲ್ಲ ಆದಮೇಲೆ ಇದು ರಾಮಂದಾಯಿತು ಆಮೇಲೆ ಸೀತಾದೇವಿದು ಒಂದು ಇದೆ ಸೀತಾದೇವಿ ಕೂಡ ಏನು ಊಟ ಹಾಕ್ತಾ ಇಲ್ವಲ್ಲ ವನವಾಸಕ್ಕೆ ಬ ಇದಕ್ಕೆ ಬಂದಾಗ ನೋಡಲಿಕ್ಕೆ ಅಂತ ಬಂದಾಗ ಏನಿಲ್ಲಪ್ಪ ಕೊಡಲಿಕ್ಕೆ ನಿಂಗೆ ಅಂತ ಹೇಳಿದ್ಲು ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಪ್ಪ ಅಂತ ಹನುಮಂತನಿಗೆ ಊಟಕ್ಕೆ ಬಂದ್ಬಿಡು ಏಯ್ ಅಮ್ಮ ಮಾಡಿದ್ರೆ ಯಾರು ಬೇಡ ಅಂತಾರೆ ಬರ್ತೀನಿ ಅಂದ ಅವನಗೊಬ್ಬನಿಗೆ ಹೂತಣ ಯಾವ ಕವಿಗಳಿಗಿಲ್ಲ ಅಷ್ಟರಲ್ಲಿ ಅವಲೇ ಮಾಡಿದ್ಲು ನಾ ಬಂದಿದ್ದೀನಮ್ಮ ಅಂತಂದ ಸೀತಾದೇವಿಗೆ ಆಯಿತು ಹಾ ಕೂತ್ಕೊ ಬರ್ತೀನಿ ಅಂದರು ಆ ಕುಂಕುಮ ಇಟ್ಕೊಂಡು ಬರ್ತೀನಿ ಎಂದು ಸರಿ ಆಯಿತು ಅವಳೇ ಆ ಕುಂಕುಮ ತೆಗೆದುಕೊಂಡು ಅದನ್ನು ಹಚ್ಚಿ ಉದ್ದಕ್ಕೆ ಹಚ್ಕೊಂಡು ಈ ಬೈತ್ಲೇ ಇರುತ್ತಲ್ಲ ಅಲ್ಲಿ ಸಿಂಧೂರವನ್ನು ತೆಗೆದುಕೊಂಡು ರಾಮನ ಹೆಸರು ಸಿಂಧೂರೇ ಇಟ್ಕೊತಾ ಇದ್ಲು ಇದೇ ನಮ್ಮ ಇಲ್ಲಿ ಹಚ್ಕೊಳ್ಳೋ ನೋಡಿದ್ರಿ ಇಲ್ಲೇನು ಹಚ್ಕೊತಾ ಇದ್ದಿ ಅಂತ ಹನುಮಂತ ಕೇಳಿದೆ ಅದು ರಾಮನಿಗೆ ಆಯುಷು ಜಾಸ್ತಿ ಆಗುತ್ತೆ ಅದಕ್ಕೆ ಅಲ್ಲಿ ಇಟ್ಕೊಂಡು ಅಂದರೆ ಗಂಡನಿಗೆ ಆಯುಷ್ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಹಚ್ಕೊಳ್ಳೋರು ಹೆಂಗಸರು ಅದು ಹಚ್ಕೊಂಡ್ಕೊಳ್ಳಿ ಅದೇ ಆಯಿತು ಅಂದರೆ ಹೌದಾ ಅಂತ ಆಮೇಲೆ ಊಟಕ್ಕೆ ಬರೆಸ್ಬೇಕಲ್ಲ ನೋಡಿ ಹನುಮಂತ ಇಲ್ಲೇ ಇಲ್ಲ ತಿರ್ಗ ಓಡೋಗಿ ಬಂದ ಬಂದರೆ ಮೈಯೆಲ್ಲ ಸಿಂಧರು ಹಚ್ಕೊಂಡ್ಬಿಟ್ಟಿದ್ದಾನೆ ರಾಮ 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 ಕುಣಿತಾ ಇದ್ದಂತೆ ಏನು ನಿನ್ನ ವೇಷ ಇದು ಅಂದರೆ ನೀ ರಾಮನಿಗೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳೋ ಅದಕ್ಕೆ ನಾನು ಮೈಯೆಲ್ಲ ಹಚ್ಕೊಬಾರ್ದು ಸರಿ ಆಯಿತು ಊಟ ಕೂತ್ಕೊಳ್ಳಪ್ಪ ಅಂದರೆ ಊಟ ಕೂತ್ಕೊಂಡ ಹಾಕ್ತಾ ಇದ್ದಾನೆ ಊಟ ತಿಂತಾ ಇದ್ದಾನೆ ಏನು ಹೇಳೋ ಸೂಚನೆ ಇಲ್ಲ ಅವನ ಊಟ ಎಲ್ಲ ಮುಗಿದ ಭೋಗ್ತಾ ಪುರುಷ ಅಂತೇಳಿ ಜಾಸ್ತಿನೇ ಮಾಡಿದ್ದು ಎಲ್ಲ ಮುಗಿದ ತುಂಬ ಚೆನ್ನಾಗಿದೆಮ್ಮ ನೀನು ಊಟ ಅಂತ ಅಂದ್ಕೊಂಡು ತಿಂತಾಯಿದ್ದ ಎಲ್ಲ ಅವನು ಕೊಟ್ಟಿದ್ದೆಲ್ಲ ಖಾಲಿ ಆಯಿತು ಇನ್ನು ಸೀತೆದಿದೆ ತಂದು ಅವ್ರದ್ದು ಊಟ ಹಾಕಿಲ್ಲು ಲಕ್ಷ್ಮಣ ಭರದ್ರಿಗೂ ಏನೋ ಕ ಅವನೂ ಹಾಕಿದ್ದ ಅದು ತಿಂದ ರಾಮಂದಿದೆ ಅದನ್ನು ಏನು ಇಲ್ಲ ತಿಂದು ಹಾಕ್ತಾಯಿದ್ದಾಳೆ ತಿಂತ ಇದ್ದಾರೆ ಹಾಕ್ತಾ ಇದ್ದ ಇಷ್ಟೇ ಕೆಲಸ ಈ ಹೇಳೋ ಸೂತ್ರ ಏನು ಕಂಡು ಬರಲಿಲ್ಲ ಕೊಡೆಗನ ಹನುಮಂತ ದೇವರು ಹೇಳ್ತಾರೆ ಲಕ್ಷ್ಮಣ ಬಂದಂತಾಗ ಬಂದ್ಬಿಟ್ಟು ಏನಮ್ಮ ಎಲೆ ಖಾಲಿ ಮಾಡಿ ಕೂತಿದ್ದೆ ಏನೂ ಹಾಕವನಿಗೆ ಅಂತ ಏನು ಹಾಕೋದು ಎಲ್ಲ ತಿಂದು ಕೂತಿದ್ದ ನಮ್ಮ ಬಾಬುನು ಅಂತ ಅಂದ್ಲು ಮತ್ತೆ ಏನು ಎಬ್ಬಿಸ್ಬೇಕವನ್ನ ಹೌದು ಅಂದರು ತಕ್ಷಣ ಇನ್ನು ಸ್ವಲ್ಪ ಅನ್ನ ಮಜ್ಜಿಗೆ ಅಂತ ಇಟ್ಕೊಂಡು ತರಬೇಕು ಅಂದ್ರೆ ತಾಳು ಅಂದರು ಒಂದು ತುಳಸಿಯಲ್ಲಿ ಶ್ರೀರಾಮ ಅಂತ ಬಂದು ಎಲೆಗೆ ಹಾಕಿದ ಲಕ್ಷ್ಮಣ ಹಾಕಿಕೊಳ್ಳ ಗಬಕ್ಕೆ ಹಾಕ್ಕೊಂಡ ಆಮ್ ತೆಗೆ ಬಂತಂತೆ ಮಜ್ಜಿಗೆ ಅನ್ನ ಹಾಕಲ ಅಂದು ರಾಮ ಹೋದ ಮೇಲೆ ಇನ್ಯಾವ ಕಾಮನೆಗಳೂ ಬೇಡ ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಕಾಮನೆ ಇರಬಾರದು ಇಷ್ಟೊತ್ತು ರಾಮ ಇದ್ದಿಲ್ಲ ಈಗ ರಾಮ ಹೋದ ಹೊಟ್ಟೆಗೆ ಅಲ್ವಾ ಕಾಮನೆ ಇತ್ತು ತಿನ್ನಬೇಕು ಅಂತ ಅಂದರೆ ಎಲ್ಲಿ ಕಾಮ ಇರ್ತಾನೋ ಅಲ್ಲಿ ರಾಮ ಇರೋಲ್ಲ ರಾಮ ಕಡೆ ಕಾಮ ಇರಬಾರದು ವಸ್ತುತ ಅಂಥೇಳಿ ಆಮೇಲೆ ಎದ್ದಂತೆ ಇದು ಸೀತಾದೇವಿ ಊಟದ ಪ್ರಕರಣ ಹನುಮ ಇನ್ನೊಂದು ಪ್ರಕರಣ ರಾಮಚಂದ್ರದೇವರು ಬಂದರೂ ಪಟ್ಟಾಭಿಷೇಕ ಮಾಡ್ಕೊಂಬಿಟ್ಟಿದ್ದಾರೆ ಮಾಡ್ಕೊಂಡಾದ ಮೇಲೆ ಎಲ್ಲರೂ ಕೂಡ ಹದಿನಾಲ್ಕು ವರ್ಷ ಬಂದಿಲ್ವಲ್ಲ ಕಾಡಿಗೆಗಳು ತಂದಿದ್ದು ತಂದು ಇದ್ದಾರೆ ಹನುಮಂತ ಎಲ್ಲರೂ ಕೆಲಸ ಕೊಟ್ಬಿಟ್ಟಿದ್ದಾರೆ ಹನುಮಂತನ ಕೆಲಸ ಇಲ್ಲ ರಾಮಚಂದ್ರ ಏ ಈ ಕೆಲಸ ನೋಡ್ಕೋಬೇಕು ನೀ ಅದು ಅದು ಅಂತ ಎಲ್ಲರೂ ಕೊಟ್ಟಿದ್ದಾನೆ ಹನುಮಂತನ ಕೆಲಸ ಇಲ್ಲ ಏನು ಸ್ವಾಮಿ ಎಲ್ಲರೂ ಕೆಲಸ ಕೊಟ್ಟಿದ್ದ ನನಗೆ ಕೈ ಕೊಟ್ಬಿಟ್ಟಿಯಲ್ಲ ಕೆಲಸ ಇಲ್ಲ ಮಾಡ್ಬಿಟ್ಟಿಯಲ್ಲ ನೀವು ಬೇಕಾದ ಸೇವ್ ಮಾಡಿದ್ದು ಬಿಡಪ್ಪ ಅಂದರು ಇಲ್ಲ ನನಗೆ ಕೆಲಸಕ್ಕೆ ಒಳ್ಳೇಬೇಕು ಅಂತ ಏನು ಕೆಲಸ ಖಾಲಿ ಇಲ್ವಲ್ಲೋ ಅಂತ ಅಂದ್ರೆ ಏನಾದರೂ ಕೊಡು ಆದ್ರೊಂದು ಕೆಲಸ ಮಾಡು ನಾ ಹದಿನಾಲ್ಕು ವರ್ಷ ಆಯಿತು ಸರಿಯಾಗಿ ನಿದ್ರೆ ಮಾಡಿ ಅವರೆಲ್ಲ ರಾಜ ಮಹಾರಾಜರೆಲ್ಲ ಬರ್ತಾರೆ ಅವರೆಲ್ಲ ಬೇಕಾಷ್ಟು ಕಾಣಿಕೆ ತೊಗೊಂಡು ಬರ್ತಾರೆ ಒಂದು ಕೈಯಿಂದ ಕಾಣಿಕೆ ಇಸ್ಕೋಬೇಕು ಇನ್ನೊಂದು ಪ್ರಸಾದ ಕೊಡಬೇಕು ಈ ಮಧ್ಯದ ಆಕಳಿಕೆ ಬರುತ್ತೆ ಆಗ ಹುಲಿ ಹೆಂಗೆ ಬಾಯಿ ತೆಗೆದು ತೋಸ್ ಬ ತೋಸಬಾರ್ದು ಅಲ್ವಾ ಅದಕ್ಕೇನು ಮಾಡಬೇಕು ಅಡ್ಡ ಇಟ್ಕೊಬೋಣ ಅಂದರೆ ಮಂತ್ರಾಕ್ಷರ ಇದೆ ಕೈಯಲ್ಲಿ ಆಭರಣ ಇದೆ ಹಿಂಗೆ ಬಂದ್ಬಿಡುತ್ತಾಗ ಆಗ ನಿಮ್ಮ ಮಧ್ಯೆ ಅಲ್ಲೇ ನಿಂತಿರೋ ಬಾಯಿ ಅಡ್ಡ ಚಿಟಿಕೆ ಚಿಟಕಿ ಹಿಂಗೆ ಹಾಕಿ ಸಾಕು ಒಂದ ಆಯ್ತು ಅಷ್ಟೇ ಸಾಕು ಕೆಲಸ ಸರಿ ಇದ್ದಾನೆ ಅಲ್ಲಿ ಬಂದಿದ್ದ ರಾಜರು ಓಡಿ ಬರೋದು ಆಕಳಿಗೆ ಬಂದ್ಕೊಳ್ಳೆ ಅಲ್ಲಿ ಮಧ್ಯ ಪೃಷ್ಠ ಅವ್ರಿಗೆಲ್ಲ ಹಾಕ್ಬಿಟ್ಟು ಬಂದವರಿಗೆಲ್ಲ ಹಾಕ್ಬಿಟ್ಟು ನಿಂತ್ಕೊಂಡು ಆ ಚಿಟಿಕೆ ಹಾಕ್ತಾ ಇರೋದು ಎಲ್ಲರೂ ದೂರು ಕೊಟ್ರಂತೆ ಅಂತೆ ಇದೇನು ಸ್ವಾಮಿ ಆ ಒಂದು ಕೋತಿನ ಅಡ್ಡ ಇಸ್ಬಿಟ್ರು ನೀವು ಎಷ್ಟೋ ವರ್ಷ ನೀನು ನೋಡಿಲ್ಲ ಮುಖವನ್ನು ಅಂಥೇಳ್ಬಿಟ್ಟು ಬಂದರೆ ಆ ಕೋತಿ ಹಿಂಭಾಗ ನೋಡಬೇಕಾಗಿದೆ ದೇವ್ ನೋಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಕಿತ್ತಾಕೋಣ ಅಂದ್ರಂತೆ ನಿನ್ನ ಮೇಲೆ ತುಂಬ ದೂರು ಬಂದಿದೆ ಅದಕ್ಕೋಸ್ಕರವಾಗಿ ಆ ಕೆಲಸ ಬೇಡ ಅಂತ ಮತ್ತು ಏನು ಮಾಡಲಿ ಅಂತ ಕೇಳಂತೆ ಒಂದು ಕೆಲಸ ಮಾಡು ಒಂದು ನಾನು ನೀನು ಚಿಟಕಿ ಹಾಕ್ತಾಯಿದ್ರು ನಾನು ಆಕಲ್ಸ್ತಾಯಿರ್ತೀನಿ ಅಂತೆ ಅವನು ಸರಿ ರಾಮ ರಾಮ ಚಿಟಕಿ ಇದ್ದೀನಿ ಬಾಯಿ ಬಿಡೋಂಗೇ ಇಲ್ಲ ಮುಚ್ಚೋಂಗೇ ಇಲ್ಲ ಆಯಿತು ಅದು ಹೋಯಿತು ಇನ್ಯಾವುದು ಬೇಡ ನಾನು ಇಲ್ಲಿಂದ ಹೋಗುವಾಗ ವೇಗವಾಗಿ ಹೊಟ್ಟೋಗ್ತೀನಿ ಪಾದಿಕೆ ಕೂಡ ಹಾಕ್ಕೊಳ್ಳೋದಿಲ್ಲ ಆದಾಗ ನೀನು ಪಾದಿಕೆ ತಂದಿಡು ಅವ್ನು ಬೇಕಾಗಿ ತತ್ಪಾದ ಸೇವಾ ರಥನೇಶನೇ ಇಚ್ಛೆ ತಂದು ಅದೇನೇ ಸೇವೆ ಕೊಡಪ್ಪ ಅಂತ ಕೇಳೋ ಲಕ್ಷಣ ಕಥೆಯನ್ನು ಹೇಳಿದ್ದಾರಷ್ಟೇ ಅದು ತತ್ಪಾದ ಸೇವನ ಕೇಳಿದ್ರಂತೆ ಅದಕ್ಕೆ ಹನುಮನಿತ್ತ ಹಾವಿಗೆ ಹಾರಿ ಅಂತ ಹೇಳ್ತಾರಲ್ಲ ವ್ಯಾಸರಾದರು ಅದು ಹನುಮ ಹಾವಿಗೆ ಇಡೋದು ಆಕೆ ಹೀಗೆ ಎಷ್ಟೋ ಕಥೆಗಳೆಲ್ಲ ನಮ್ಗೆ ಇನ್ನೂ ನಾ ಏನು ಹೇಳೇ ಇಲ್ಲ ಅಂತ ಅರ್ಥ ಬರೀ ರಾಮನ ಬಗ್ಗೆನೇ ತಿಳ್ಕೊಂಡ್ರೆ ಅದು ಎಷ್ಟು ಪುರಾಣಗಳಲ್ಲಿ ಸುಮಾರು ಐವತ್ತು ರಾಮಾಯಣ ಇದೆ ಐವತ್ತು ರಾಮಾಯಣ ಇದೆ ನಾವು ಒಂದು ರಾಮಾಯಣ ತಿಳ್ಕೊಂಡು ನಮ್ಮದೇ ದೊಡ್ಡ ರಾಮಾಯಣ ಅದು ಒಂದೊಂದರಲ್ಲಿ ಒಂದೊಂದು ಕಥೆಗಳು ಅದ್ಭುತವಾದ ಕಥೆಗಳೆಲ್ಲ ಇದೆ ಇಂಥದ್ದು ದೇವರ ವಿಶೇಷ ಅನುಗ್ರಹ ನಾಳೆ ಕೃಷ್ಣಾವತಾರಕ್ಕೆ ಪೀಠಿಯಾಗಿ ಕಥೆ ಬರ್ತದೆ ಅದನ್ನು ಹೇಳ್ತಾಯಿರ್ತೀನಿ ಕೃಷ್ಣಾವತು ನಾಡದ್ದು ಸ್ವಾಮಿಗಳು ಹತ್ತು ಗಂಟೆ ಮೇಲೆ ಬರ್ತಾರೆ ಅವರು ಪಾದಪೂಜೆಯಲ್ಲೇ ಮುಗಿಸ್ಕೊಂಡು ನೀವು ಕರೆಕ್ಟಾಗಿ ಎಂಟು ಗಂಟೆ ಬಂದಿರಿ ಅಂದರೆ ಹದಿನೈದು ತಾರೀಕು ಹೇಳ್ತಾಯಿದ್ರು ಶನಿವಾರ ಎಲ್ಲರೂ ಎಂಟಿಗೆ ಬಂದ್ಬಿಡಿ ಎಂಟರಿಂದ ಹತ್ತು ಗಂಟೆವರೆಗೂ ನಾನು ಪ್ರವಚನ ಮಾಡಿ ಅದೇನು ಪ್ರಸಾದ ಅದಿದೆ ಅದು ಕೊಟ್ಬಿಡ್ತೀನಿ ಅದನ್ನು ಅವ್ರು ಬ ಬರ್ತಾರೆ ಸ್ನಾನ ಮಾಡ್ತಾರೆ ಜಪ ಎಲ್ಲ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾರೆ ಪೂಜೆ ಕೂತ್ಕೊತಾರೆ ಒಂದು ಹನ್ನೆರಡುವರೆ ತನಕ ಪೂಜೆ ಮುಗಿಸ್ತಾರೆ ತೀರ್ಥ ಪ್ರಸಾದ ಇರುತ್ತೆ ನೀವು ಯಾರ್ಯಾರು ಕರ್ಕೊಂಡ್ಬಿಡ್ತೀರ ಕರ್ಕೊಂಬರ್ರಿ ಏನು ಪರವಾಗಿಲ್ಲ ಎಲ್ಲ ವ್ಯವಸ್ಥೆ ಆಗಿದೆ ಬನ್ನಿರಿ ಹಾಂ ಕರ್ಕೊಂಡು ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿರಿ ಹಾಂ ಯಾವತ್ತೋ ನಾಳೆ ಐದು ಗಂಟೆಗೆ